ಪ್ರಕಟಣೆ ಹೊರಡಿಸಿರುವಂಥ ಕರ್ನಾಟಕ ಪ್ರಾಕೃತಿಕ ವಿಕೋಪ ನಿಗಾ ಕೇಂದ್ರ ದಕ್ಷಿಣ ಒಳನಾಡಿನಲ್ಲಿ ನವೆಂಬರ್ ಮೂವತ್ತೊಂದರ ಸಂಜೆಯಿಂದ ನವೆಂಬರ್ ಒಂದರ ಬೆಳಗ್ಗೆವರೆಗೆ ಉತ್ತಮ ಮಳೆಯಾಗಲಿದೆ ಅಂತ ಹೇಳಿದೆ ಸಂಸ್ಥೆ ಬಿಡುಗಡೆ ಮಾಡಿರುವ ಮಳೆ ನಕ್ಷೆ ಅನ್ವಯ ರಾಜ್ಯದಲ್ಲಿ ಶೇಕಡಾ ಎಂಬತ್ತರಷ್ಟು ಕಡೆ ಮಳೆಯಾಗುವ ಸಾಧ್ಯತೆ ದಟ್ಟವಾಗಿದೆ ವಿಜಯಪುರದಿಂದ ದಕ್ಷಿಣ ಕರ್ನಾಟಕದ ತುದಿಯಲ್ಲಿರುವಂತಹ ಚಾಮರಾಜನಗರ ಜಿಲ್ಲೆಯವರೆಗೂ ಮಳೆ ಬೀಳುವ ನಿರೀಕ್ಷೆ ದಟ್ಟವಾಗಿದೆ ಆದರೆ ಮಳೆ ಪ್ರಮಾಣ ಮಾತ್ರ ಮೇಲಿನಿಂದ ಕೊಂಚಕ್ಕೆ ಹೆಚ್ಚು ಕಡಿಮೆ ಆಗಲಿದೆ ಅಂದರೆ ವಿಜಯಪುರದಿಂದ ಮಧ್ಯ ಕರ್ನಾಟಕದವರಿಗೆ ಚದುರಿದ ಮಳೆಯಿಂದ ಸಾಧಾರಣ ಮಳೆಯಾಗಬಹುದು ಆದರೆ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಬರ್ತಾ ಮಳೆ ತೀವ್ರತೆ ಹೆಚ್ಚಾಗಲಿದೆ ಅಲ್ಲೂ ಮೈಸೂರು ಕೊಡಗು ಮಂಡ್ಯ ತುಮಕೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಅಕ್ಟೋಬರ್ ಮೂವತ್ತೊಂದರಿಂದ ನವೆಂಬರ್ ಒಂದರವರೆಗಿನ ಅವಧಿಯಲ್ಲಿ ಒಟ್ಟು ಮೂರು ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗಬಹುದು ಎಂದು ಸಂಸ್ಥೆ ತಿಳಿಸಿದೆ ಅವುಗಳೆಂದರೆ ಮಂಡ್ಯ ತುಮಕೂರು ಕೊಡಗು ಇವುಗಳಲ್ಲಿ ಮಂಡ್ಯ ಜಿಲ್ಲೆಯಾದ್ಯಂತ ಭಾರಿ ಮಳೆ ಬೀಳಬಹುದಾಗಿದ್ದು ತುಮಕೂರು ಹಾಗೂ ಕೊಡಗು ಜಿಲ್ಲೆಗಳ ಅರ್ಧ ಭಾಗಗಳು ಮಳೆಯಲ್ಲಿ ತೊಯ್ಯಲಿವೆ ಎಂದು ನಕ್ಷಲ ತಿಳಿಸಲಾಗಿದೆ ಅಕ್ಟೋಬರ್ ಮೂವತ್ತೊಂದರಿಂದ ನವೆಂಬರ್ ಒಂದರ ಅವಧಿಯಲ್ಲಿ ಮಂಡ್ಯ ಜಿಲ್ಲೆಯ ಸಂಪೂರ್ಣವಾಗಿ ಮಳೆಯಿಂದ ಆವೃತವಾಗಲಿದೆ ಆ ಜಿಲ್ಲೆಯ ತಾಲೂಕುಗಳಾದ ಮಂಡ್ಯ ಕೇಯಾರಪೇಟೆ ಪಾಂಡವಪುರ ಶ್ರೀರಂಗಪಟ್ಟಣ ನಾಗಮಂಗಲ ಮದ್ದೂರು ತಾಲೂಕುಗಳಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆ ಬೀಳಲಿದೆ ಅರವತ್ನಾಲ್ಕು ಪಾಯಿಂಟ್ ಐದು ಮಿಲಿಮೀಟರ್ನಿಂದ ನೂರ ಹದಿನೈದು ಪಾಯಿಂಟ್ ಐದು ಮಿಲಿಮೀಟರ್ನಷ್ಟು ಮಳೆಯಾಗಲಿದೆ ಅಂತ ಹೇಳಲಾಗಿದೆ ಇನ್ನು ತುಮಕೂರಿನ ವಿಚಾರಕ್ಕೆ ಬರೋದಾದರೆ ಜಿಲ್ಲೆಯ ತುರುವೇಕೆರೆ ತಿಪ್ಪೂರು ಕುಣಿಗಲ್ ಚಿಕ್ಕನಾಯಕನಹಳ್ಳಿಯಲ್ಲಿ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಉಳಿದ ಶಿರಾ ಮಧುಗಿರಿ ಕೊರಟಕೆರೆ ತುಮಕೂರು ಗುಬ್ಬಿ ತಾಲೂಕುಗಳಲ್ಲಿ ಹಗುರವಾಗಿ ಅಂದರೆ ಹಗುರದಿಂದ ಸಾಧಾರಣ ಮಳೆ ಆಗೋ ಸಾಧ್ಯತೆ ಇದೆ ಇನ್ನು ಕೊಡಗಿನಲ್ಲಿ ಮಡಿಕೇರಿ ಸೋಮವಾರ ಪೇಟೆ ಕುಶಾಲನಗರ ಪೊನ್ನಂಪೇಟೆಯಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ